ನಮಸ್ಕಾರ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ರಮ್ಯಾ. ಕೆಲ ತಿಂಗಳ ಹಿಂದಷ್ಟೇ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೊನ್ನೆಬಾಗಿ ತೋಟದ ಮನೆಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿ ನಾಯಿಯನ್ನ ಹೊತ್ತೊಯ್ದಂತಹ ಘಟನೆ ಬೆಳಕಿಗೆ ಬಂದಿತ್ತು. ಈ ಒಂದು ಘಟನೆ ಮಾಸುವ ಮುನ್ನವೇ ಮತ್ತೆ ಅದೇ ತೋಟದ ಮನೆಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿರುವ ಘಟನೆ ನಡೆದಿತ್ತು. ಇನ್ನು ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಒಂದು ನಿರ್ಲಕ್ಷ್ಯತನ ಬೆಸಗಿದೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಕೂಡ ಲಭ್ಯವಾಗ್ತದೆ. ಚಿರತೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೊನ್ನೆಬಾಗಿ ತೋಟದ ಮನೆಯಲ್ಲಿ ಘಟನೆ ಸಂಭವಿಸಿದೆ. 2 ತಿಂಗಳ ಹಿಂದೆ ತೋಟದ ಮನೆ ಎದುರು ಕಂಡು ಬಂದಂತಹ ಚಿರತೆ ಇದು. ರಾತ್ರಿ ವೇಳೆ ಮನೆ ಹತ್ತಿರವಿದ್ದ ನಾಯಿಯನ್ನ ಹೊತ್ತೊಯ್ದಿತ್ತು ಈ ಒಂದು ಚಿರತೆ. ನಿನ್ನೆ ರಾತ್ರಿಯೂ ಅದೇ ಭಾಗದಲ್ಲಿ ಚಿರತೆ ಕಂಡು ಬಂದಿದೆ. ಇನ್ನು ಚಿರತೆ ನಾಯಿ ಮರಿಯನ್ನ ಹೊತ್ತೊಯ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಕೂಡ ಸೆರೆ ಆಗಿರುವಂತದ್ದು. ಚಿರತೆ ಸೆರೆ ಹಿಡಿಯುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ತಾತ್ಸಾರ ಮಾಡಿದ್ದಾರೆ ಅಧಿಕಾರಿಗಳು ಅನ್ನುವಂತಹ ಆರೋಪ. ಪದೇ ಪದೇ ಹೊನ್ನೆಬಾಗಿ ಸುತ್ತಮುತ್ತ ಚಿರತೆ ಕಂಡು ಬರ್ತಾ ಇದೆ. ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೊನ್ನೆಬಾಗಿ ತೋಟದ ಮನೆಯಲ್ಲಿ 2 ತಿಂಗಳ ಹಿಂದಷ್ಟೇ ಚಿರತೆ ಪ್ರತ್ಯಕ್ಷವಾಗಿ ನಾಯಿಯನ್ನ ಹೊತ್ತೊಯ್ದಿರುವಂತಹ ಘಟನೆ ಬೆಳಕಿಗೆ ಬಂದಿತ್ತು. ಈ ಒಂದು ಘಟನೆ ಮಾಸುವ ಮುನ್ನವೇ ಮತ್ತೆ ಹೊನ್ನೆಬಾಗಿ ತೋಟದ ಮನೆಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಇನ್ನು ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ನಿರ್ಲಕ್ಷ್ಯತನ ಬೆಸಗಿದೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ರಾತ್ರಿ ವೇಳೆ ಮನೆ ಹತ್ತಿರವಾದಂತಹ ನಾಯಿಯನ್ನ ಹೊತ್ತೊಯ್ದಿತ್ತು ಈ ಒಂದು ಚಿರತೆ. ಆಗ ಕೂಡ ಒಂದು ಅರಣ್ಯ ಇಲಾಖೆಗೆ ಮನವಿಯನ್ನ ಕೂಡ ಮಾಡಿದ್ರು. ಆದರೆ ಅರಣ್ಯ ಇಲಾಖೆಯವರು ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಒಂದು ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಚಿರತೆ ಪ್ರತ್ಯಕ್ಷವಾಗಿ ಇನ್ನು 2 ತಿಂಗಳು ಕೂಡ ಕಳೆದಿಲ್ಲ. ಮತ್ತೆ ಅದೇ ಸ್ಥಳದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರು ಆತಂಕ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಬೇಸಿಗೆಯ ಸಮಯದಲ್ಲಿ ಮಳೆಯ ಕೊರತೆ ಇರೋದ್ರಿಂದ ಕಾಡಿನಿಂದ ಪ್ರಾಣಿಗಳು ನಾಡಿನತ್ತ ಒಂದು ಆಹಾರವನ್ನ ಅರಸಿ ಬರೋದು ಸಾಮಾನ್ಯವಾಗಿದೆ. ಅದರಲ್ಲೂ ಕೂಡ ಚಿರತೆಯ ಸಂತತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂತಹ ಕಾರಣದಿಂದಾಗಿ ಒಂದು ಕಡೆ ಅರಣ್ಯಾಧಿಕಾರಿಗಳಿಗೆ ಆತಂಕ ಸೃಷ್ಟಿಯಾದ್ರೆ ಇನ್ನೊಂದು ಕಡೆ ಭಯವನ್ನ ಕೂಡ ಪಡ್ತಾ ಇದ್ದಾರೆ ರೈತರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು. ಅದರಲ್ಲೂ ಕೂಡ ಈ ಒಂದು ಹೊನ್ನೆಬಾಗಿ ತೋಟದ ಮನೆಯಲ್ಲಿ ಪದೇ ಪದೇ ಚಿರತೆ ಪ್ರತ್ಯಕ್ಷವಾಗ್ತಾ ಇದೆ. ಬೋನನ್ನ ಇರಿಸ್ಬೇಕು, ಒಂದು ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಅರಣ್ಯಾಧಿಕಾರಿಗಳಿಗೆ ಸಾಕಷ್ಟು ನಾವು ಮನವಿಯನ್ನ ಮಾಡಿದ್ದೀವಿ. ಆದರೆ ಅರಣ್ಯಾಧಿಕಾರಿಗಳು ತಾತ್ಸಾರ ಮನೋಭಾವವನ್ನ ಹೊಂದಿದ್ದಾರಾ? ಒಂದು ಬೋನನ್ನ ಇಟ್ಟು ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅಂತ ಗ್ರಾಮಸ್ಥರು ಆತಂಕವನ್ನ ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ರಾತ್ರಿ ವೇಳೆ ರೈತರು ಸುಮಾರು ಒಂದು ತೋಟಕ್ಕೆ ಹೋಗೋದಾಗಿರ್ಬೋದು ಅಥವಾ ಹೊರಗಡೆ ಇರೋದಾಗಿರ್ಬೋದು, ಜಾನುವಾರುಗಳನ್ನ ಹೊರಗಡೆ ಕಟ್ಟಿರ್ತಾರೆ. ಆದ ಕಾರಣ ಎಲ್ಲರಿಗೂ ಕೂಡ ಒಂದು ಸಮಸ್ಯೆ ಇರುತ್ತೆ. ಆದ ಕಾರಣ ಅಧಿಕಾರಿಗಳು ಇತ್ತ ಒಂದು ಗಮನವನ್ನ ಹರಿಸಿ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಗ್ರಾಮಸ್ಥರು ಮನವಿ ಕೂಡ ಮಾಡಿದ್ದಾರೆ. ಇದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೊನ್ನೆಬಾಗಿ ತೋಟದ ಮನೆಯಲ್ಲಿ ಕೆಲ ತಿಂಗಳ ಹಿಂದಷ್ಟೇ ಪ್ರತ್ಯಕ್ಷವಾದಂತಹ ಚಿರತೆ ನಾಯಿಯನ್ನ ಹೊತ್ತೊಯ್ದಿತ್ತು. ಮತ್ತೆ ಅದೇ ತೋಟದ ಮನೆಯ ಮುಂದೆ ಚಿರತೆ ಪ್ರತ್ಯಕ್ಷವಾಗಿದ್ದು ಇನ್ನು ನಾಯಿ ಮರಿಯನ್ನ ಹೊತ್ತೊಯ್ದಿರುವ ದೃಶ್ಯ ಸಿಸಿಟಿವಿಯಲ್ಲಿ ಕೂಡ ಸೆರೆಯಾಗಿದೆ. ಇದರ ಬಗ್ಗೆ ಅರಣ್ಯಾಧಿಕಾರಿಗಳು ಒಂದು ಅರಣ್ಯ ವಲಯ ಪ್ರದೇಶದ ಅಧಿಕಾರಿ ಅರುಣ್ ಅವರು ಏನ್ ಹೇಳ್ತಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಅರಣ್ಯ ವಲಯ ಅಧಿಕಾರಿ ಅರುಣ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್, ಹೇಳಿ ಮೇಡಮ್. ಸರ್, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೊನ್ನೆಬಾಗಿ ತೋಟದ ಮನೆಯಲ್ಲಿ ಪದೇ ಪದೇ ಒಂದು ಚಿರತೆ ಪ್ರತ್ಯಕ್ಷವಾಗ್ತಾ ಇದೆ ಅನ್ನುವಂತಹ ಸುದ್ದಿ ಬಂದಿದೆ ಸರ್. ಇದು ಒಂದು ಈ ಒಂದು ವಿಷಯ ನಿಮ್ಮ ಗಮನಕ್ಕೆ ಬಂದಿದ್ಯಾ, ಹೇಗೆ?
ಬಂದಿದೆ ಬಂದಿದೆ, ನಮ್ಮ ಸಿಬ್ಬಂದಿ ಅವರಿಗೆ ಫೋನ್ ಮಾಡಿದ್ರು. ಓಕೆ, ಹಲೋ ಹಲೋ ಇತ್ತೀಚಿನ ದಿನದಲ್ಲಿ ಕಾಡು ಪ್ರಾಣಿಗಳು ನಾಡಿನತ್ತ ಮುಖ ಮಾಡುತ್ತಿರುವಂತಹ ಪ್ರಕರಣಗಳು ಸಾಕಷ್ಟು ಹೆಚ್ಚಾಗ್ತಾ ಇದೆ. ಇನ್ನು ರೈತರಲ್ಲಿ ಗ್ರಾಮಸ್ಥರಲ್ಲಿ ಸಾಕಷ್ಟು ಆತಂಕ ಇರುತ್ತೆ. ಯಾಕಪ್ಪ ಅಂತ ಅಂದರೆ, ಹೊರಗಡೆ ಅಂದರೆ ರೈತರಿಗೆ ಇಂತಷ್ಟೇ ನಿಗದಿತ ಸಮಯದಲ್ಲಿ ಹೊರಗಡೆ ಓಡಾಡೋದಿಲ್ಲ. ರಾತ್ರಿ ವೇಳೆ ಕೂಡ ತೋಟಕ್ಕೆ ಹೋಗುವಂತಹ ಕೆಲಸಗಳು ಸಾಕಷ್ಟು ಇರುತ್ತೆ. ಹೊರಗಡೆಯಿಂದ ಕೆಲಸ ಮುಗಿಸ್ಕೊಂಡು ಬರೋದಾಗಿರ್ಬೋದು, ಒಂದಷ್ಟು ಸಾಕಷ್ಟು ಕೆಲಸದಿಂದ ಮತ್ತೆ ಮನೆಗೆ ವಾಪಸ್ ಆಗ್ತಾ ಇರ್ತಾರೆ. ಒಂದಷ್ಟು ಒಂದು ಜಾಗರೂಕರಾಗಿ ಇದ್ರೂ ಕೂಡ, ಈ ಒಂದಷ್ಟು ಅರಣ್ಯ ವಲಯ ಪ್ರದೇಶದಲ್ಲಿ ನಾವೊಂದು ವಾಸ ಮಾಡ್ತಿದ್ವಿ ಅಂದ್ರೂ ಕೂಡ, ಸಾಕಷ್ಟು ಒಂದು ಜಾಗರೂಕತೆಯಿಂದ ಇದ್ರೂ ಕೂಡ ಮತ್ತೆ ಮತ್ತೆ ಚಿರತೆ ಪ್ರತ್ಯಕ್ಷವಾಗ್ತಿರೋದಕ್ಕೆ ಗ್ರಾಮಸ್ಥರು ಸಾಕಷ್ಟು ಒಂದು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ಗಮನ ಹರಿಸಿ ಒಂದು ಅರಣ್ಯಾಧಿಕಾರಿಗಳು ಏನಿರ್ತಾರೆ ಅಥವಾ ಇದನ್ನು ಸಂಬಂಧಪಟ್ಟ ಇಲಾಖೆಯವರು ಏನಿರ್ತಾರೆ, ಒಂದು ಜವಾಬ್ದಾರಿತನವನ್ನ ವಹಿಸಿ, ಅಂದ್ರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾರಿಗೂ ಕೂಡ ಏನು ಆಗದೆ ಇರೋ ರೀತಿ ಬೋನನ್ನ ಏರಿಸಿ ಚಿರತೆಯನ್ನ ಆದಷ್ಟು ಬೇಗ ಸೆರೆ ಹಿಡಿಬೇಕು ಅಂತ ಅನ್ನೋದು ಎಲ್ಲರ ಒಂದು ಮನವಿ ಆಗಿದೆ. ಕೊರಟಗೆರೆಯ ಕೋಡ್ಲಹಳ್ಳಿ ಗ್ರಾಮದ ಶಿವಣ್ಣ ಎಂಬುವರ ಜಮೀನಿನಲ್ಲಿ ರಾತ್ರೋರಾತ್ರಿ ಕಿಡಿಗೇಡಿಗಳು ವಿದ್ಯುತ್ ತಂತಿಯನ್ನು ಕತ್ತರಿಸಿದ್ದು, ಇನ್ನು ರೈತ ಶಿವಣ್ಣ ಬೆಂಗಳೂರಿನ ಮುಖ್ಯ ಪೇದೆ ಪೊಲೀಸಪ್ಪನ ಮೇಲೆ ಆರೋಪ ಮಾಡಿದ್ದಾರೆ. ಎಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ. ಪೊಲೀಸಪ್ಪನ ದರ್ಪ, ರೈತನ ಮೇಲೆ ಕಿಡಿಕಾರುತ್ತಿರುವ ಪೊಲೀಸ್ ಮುಖ್ಯಪೇದೆ ಗಂಗರಾಜು ಅನ್ನುವಂತಹ ಆರೋಪ. ಕೋಡ್ಲಹಳ್ಳಿ ಗ್ರಾಮದ ಶಿವಣ್ಣನ ಜಮೀನಿನಲ್ಲಿ ಪ್ರೈಮರಿ ಲೈನ್ ಅನ್ನ ಕಡಿತ ಮಾಡಿದ್ದಾರೆ ಕಿಡಿಗೇಡಿಗಳು. ಕೊರಟಗೆರೆ ತಾಲೂಕು ಮಾಳೇನಹಳ್ಳಿ ಗ್ರಾಮದಲ್ಲಿ ಇರುವಂತಹ ಜಮೀನಿನಲ್ಲಿ ಈ ಒಂದು ಘಟನೆ ನಡೆದಿದೆ. ನೆಲದಲ್ಲಿ ಬಿದ್ದಿರುವ ವಿದ್ಯುತ್ ತಂತಿಯನ್ನ ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ರಾತ್ರೋರಾತ್ರಿ ತ್ರಿಫೇಸ್ ಲೈನ್ ಬಿಚ್ಚಿ ಹಾಕಿದ್ದಾರೆ ಪೊಲೀಸಪ್ಪನ ಸಹಚರರು ಅಂತ ಆರೋಪವನ್ನ ಮಾಡಿದ್ದಾನೆ ರೈತ ಶಿವಣ್ಣ. ಇನ್ನು ಸರ್ವೆ ನಂಬರ್ 60ರಲ್ಲಿ ನೆಲದಲ್ಲಿ ಬಿದ್ದಿರುವಂತಹ ವಿದ್ಯುತ್ ತಂತಿ ರೈತ ಶಿವಣ್ಣನಿಂದ ಕೊರಟಗೆರೆ ಪೊಲೀಸ್ ಠಾಣೆ ಮತ್ತು ಬೆಸ್ಕಾಂ ಇಲಾಖೆಗೆ ದೂರನ್ನ ನೀಡಿದ್ದಾನೆ ರೈತ ಶಿವಣ್ಣ. ಕೊರಟಗೆರೆಯ ಕೋಡ್ಲಹಳ್ಳಿ ಗ್ರಾಮದ ಶಿವಣ್ಣನ ಜಮೀನಿನಲ್ಲಿ ರಾತ್ರೋರಾತ್ರಿ ಕಿಡಿಗೇಡಿಗಳು ಪ್ರೈಮರಿ ಲೈನ್ ಅನ್ನ ಕಡಿತ ಮಾಡಿದ್ದಾರೆ. ಇನ್ನು ರೈತ ಶಿವಣ್ಣ ಏನಿದ್ದಾರೆ, ಅವರು ಬೆಂಗಳೂರು ಮೂಲದ ಪೊಲೀಸಪ್ಪನ ಮೇಲೆ ಆರೋಪವನ್ನ ಮಾಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿರುವಂತಹ ಪೊಲೀಸ್ ಮುಖ್ಯಪೇದೆ ಗಂಗರಾಜು ಮೇಲೆ ಆರೋಪವನ್ನ ಮಾಡಿದ್ದಾರೆ ಈತ. ಇನ್ನು ಬೆಂಗಳೂರಿನಲ್ಲಿರುವಂತಹ ಪೊಲೀಸ್ ಮುಖ್ಯಪೇದೆ ಗಂಗರಾಜು ಹಾಗೂ ಈತನ ಸಹಚರರು ಯಾರೋ ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅಂತ ಒಂದು ಆರೋಪವನ್ನ ಮಾಡಿದ್ದಾನೆ ರೈತ ಶಿವಣ್ಣ. ಇನ್ನು ರಾತ್ರೋರಾತ್ರಿ ತ್ರಿಫೈಸ್ ಲೈನ್ ಅನ್ನ ಬಿಚ್ಚಿ ಹಾಕಿದ್ದಾರೆ ಪೊಲೀಸಪ್ಪನ ಸಹಚರರು ಅನ್ನುವಂತಹ ಆರೋಪವನ್ನ ಮಾಡ್ತಿದ್ದಾನೆ ರೈತ ಶಿವಣ್ಣ. ಇನ್ನು ಕೊರಟಗೆರೆ ತಾಲೂಕು ಮಾಳೇನಹಳ್ಳಿ ಗ್ರಾಮದಲ್ಲಿ ಈತನ ಜಮೀನಿಂದ ಈತ ಕೋಡ್ಲಹಳ್ಳಿ ಗ್ರಾಮದವನಾಗಿದ್ರು ಕೂಡ ಈತನ ಜಮೀನು ಮಾಳೇನಹಳ್ಳಿ ಗ್ರಾಮದಲ್ಲಿದೆ. ಇನ್ನು ಮಾಳೇನಹಳ್ಳಿ ಸರ್ವೆ ನಂಬರ್ 60ರಲ್ಲಿ ನೆಲದಲ್ಲಿ ಬಿದ್ದಿದೆ ಸದ್ಯಕ್ಕೆ ವಿದ್ಯುತ್ ತಂತಿ. ಇನ್ನು ರೈತ ಶಿವಣ್ಣ ಏನಿದ್ದಾರೆ, ಕೊರಟಗೆರೆ ಪೊಲೀಸ್ ಠಾಣೆ ಮತ್ತು ಬೆಸ್ಕಾಂ ಇಲಾಖೆಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಯಾವ ರೀತಿಯಾದಂತಹ ಒಂದು ವೈಷಮ್ಯ ಇದೆ ಇವರ ಮಧ್ಯ ಅನ್ನೋದು ಗೊತ್ತಿಲ್ಲ. ಆದರೆ ರೈತ ಶಿವಣ್ಣ ಮಾತ್ರ ನೇರವಾಗಿ ಆರೋಪ ಮಾಡ್ತಿರೋದು ಪೊಲೀಸಪ್ಪನ ಮೇಲೆ, ಪೊಲೀಸ್ ಕರ್ತವ್ಯದಲ್ಲಿ ಇರುವಂತಹ ಮುಖ್ಯಪೇದೆ ಗಂಗರಾಜು ಅವರ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ. ಇನ್ನು ರಾತ್ರೋರಾತ್ರಿ ಮುಖ್ಯಪೇದೆ ಗಂಗರಾಜು ಏನಿದ್ದಾರೆ, ಅವರು ಮತ್ತೆ ಆತನ ಸಹಚರರು ಏನಿದ್ದಾರೆ, ಅವರೇ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅಂತ ರೈತ ಶಿವಣ್ಣ ನೇರವಾಗಿ ಆರೋಪವನ್ನ ಮಾಡ್ತಿದ್ದಾರೆ. ಎಸಿ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಎನ್ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮೂರ್ತಿ, ಯಾವಾಗ ಈ ಒಂದು ಘಟನೆ ಬೆಳಕಿಗೆ ಬಂದಿದ್ದು?
ಹೌದು ಸ್ಮಿತಾ, ಇದು ನಿನ್ನೆ ಘಟನೆ ಬೆಳಗ್ಗೆ ಬಂದಿದೆ. ಇದು ಕೊಳಗೇರಿ ತಾಲೂಕು ಒಳನಳ್ಳಿ ಹೋಬಳಿ ಕ್ಯಾಮಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೂಡ್ಲಳ್ಳಿ ಗ್ರಾಮದ ಸಮೀಪ ನಡೆದಿರುವಂತಹ ಘಟನೆ ಇದು. ರೈತರು ಜಮೀನಿಗೆ ಹಾದು ಹೋಗಿದಂತ ಪ್ರೈಮರಿ ಲೈನ್ ಮೇನ್ ಲೈನ್ ನೇ ಕಟ್ ಮಾಡಿ ಬಿಸಾಕಿರುವಂತಹ ದುರ್ಘಟನೆ ನಡೆದಿದೆ ಸ್ಮಿತಾ. ಅಂದ್ರೆ ರೈತ ಶಿವಣ್ಣನಿಗೂ ಹಾಗೂ ಪೊಲೀಸ್ ಏನಿದ್ದಾರೆ ಅವ್ರಿಗೂ ಏನಾದ್ರೂ ಮಧ್ಯದಲ್ಲಿ ವೈಷಮ್ಯ ಇದೆಯಾ ಹೇಗೆ? ಇಲ್ಲ, ಅದು ಆಗ್ಲೇ ಒಂದು ಕಳೆದ ಒಂದು ಒಂದೂವರೆ ಎರಡು ವರ್ಷದಿಂದ ಹಳೆ ವೈಷಮ್ಯ ಇದೆ ಅಂತ ಬಿಟ್ಟು ಕೇಳ್ಬರ್ತಾ ಇದೆ. ನಿನ್ನೆ ನಾವು ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಅವ್ರ ಅಕ್ಕಪಕ್ಕದವರು ಹಂಗೆ ಮಾತಿ ಮಾತಿ ಬೆಳೆಸ್ಕೊಂಡು ಮಾತಾಡ್ಕೊಂಡಿರೋ ಘಟನೆ ಕೂಡ ನಿನ್ನೆ ಕೂಡ ನಡೀತದು. ಇವರು ಕಾಂಪೌಂಡ್ ಹಾಕಿದಾರಂತೆ. ಕಾಂಪೌಂಡ್ ಹಾಕಿರೋ ವಿಚಾರಕ್ಕೆ ಅವ್ರು ತಂತಿನ ಕಟ್ ಮಾಡಿದೀವಿ ಅಂತ ಬಿಟ್ಟು ಅಲ್ಲಿರೋ ಜಮೀನು ಓನರ್ ಒಪ್ಕೊಂಡ್ರು ಅದನ್ನ ಕಟ್ ಮಾಡ್ಬೇಕಾಗಿದೀವಿ ಅಂತ. ಆದ್ರೆ ಬೆಸ್ಕಾಂ ಪರವಾನಗಿ ಇಲ್ದೆ, ಬೆಸ್ಕಾಂ ಪರ್ಮಿಷನ್ ಇಲ್ದೆ ಏಕಾಏಕಿ ಕಟ್ ಮಾಡೋ ಅಂತದ್ದು ಇದೊಂದು ದೊಡ್ಡ ಘಟನೆ ನಡೆದಿದೆ ಅಂತ ಹೇಳ್ಬೋದು. ಕಟ್ ಮಾಡಿ ಬಿಸಾಕಿದ್ರೆ ವೈರ್ಗಳನ್ನ ಮೇನ್ ವಿದ್ಯುತ್ ಕಟ್ ಮಾಡಿ ಬಿಸಾಕಿರೋದ್ರಿಂದ ಪಬ್ಲಿಕ್ ಸಾರ್ವಜನಿಕರು ಅಥವಾ ಜಾನುವಾರುಗಳನ್ನು ಅಲ್ಲಿ ಓಡಾಡಿದ್ರೆ ಅಲ್ಲಿ ಆಕಸ್ಮಿಕವಾಗಿ ಸಾವು ಅನ್ನೋಪ್ಪುವಂತ ಘಟನೆ ಕೂಡ ನಡೆಯುತ್ತೆ. ಈ ದುರ್ಘಟನೆ ಸಂಭವ ಮುಂಚೆನೆ ಬೆಸ್ಕಾಂ ಇಲಾಖೆ ತಕ್ಷಣ ಅವ್ರ ಮೇಲೆ ಕ್ರಮ ತಗೋಬೇಕು, ಮತ್ತೆ ಪೊಲೀಸ್ ಇಲಾಖೆ ಕೂಡ ದೂರು ಕೊಟ್ಟಿದ್ದಾರೆ ರೈತ, ಅವ್ರ ಮೇಲೆ ಕೂಡ ಕ್ರಮ ತಗೋಬೇಕು ಅಂತ ಬಿಟ್ಟು ಅಲ್ಲಿ ಸ್ಥಳೀಯರು ಕೂಡ ರೈತರು ಕೂಡ ಆಗ್ರಹ ಮಾಡಿದ್ದಾರೆ. ಎಸ್ ಮೂರ್ತಿ, ಇವಾಗ ನೇರವಾಗಿ ಶಿವಣ್ಣ ಒಂದು ಪೊಲೀಸ್ ಏನಿದ್ದಾರೆ ನಾಗರಾಜು ಅವರ ಮೇಲೆ ಗಂಗರಾಜು ಅವರ ಮೇಲೆ ಆರೋಪ ಮಾಡಿರೋದ್ರಿಂದ ಗಂಗರಾಜು ಅವರ ಪ್ರತಿಕ್ರಿಯೆ ಏನಿದೆ? ಗಂಗರಾಜು ಅವರು ಅಲ್ಲಿ ಸ್ಥಳದಲ್ಲಿಲ್ಲ ಸ್ಮಿತಾ, ಬೆಂಗಳೂರಲ್ಲಿ ಡ್ಯೂಟಿಲಿದಾರಂತೆ, ಬರ್ತಾರಂತೆ, ಬಂದು ಹೋಗ್ತಾರಂತೆ. ಅವ್ರು ಹೇಳಿದ್ರಿಂದ ಅವ್ರ ಸಹಚರರು ಅಂದ್ರೆ ಅವ್ರ ಸಹಚರರು ಕಟ್ ಮಾಡಿದ್ದಾರೆ, ಕಟ್ ಮಾಡಿ ಬಿಸಾಕಿದೀವಿ ಅಂತ ಬಿಟ್ಟು ಅಲ್ಲಿ ಸಹಚರರು ಹೇಳಿರುವಂತದ್ದು, ಮತ್ತೆ ರೈತ ಕೂಡ ಆರೋಪ ಮಾಡಿರುವಂತದ್ದು. ಪೊಲೀಸ್ ಕೂಡ ರೈತ ಶಿವಣ್ಣನ್ನು ದೂರು ಕೊಟ್ಟಿದ್ದಾರೆ, ಮತ್ತೆ ಬೆಸ್ಕಾಂ ಇಲಾಖೆ ಕೂಡ ಅವ್ರ ವಿರುದ್ಧವಾಗಿ ದೂರು ಕೊಟ್ಟಿದ್ದಾರೆ. ಬೆಸ್ಕಾಂ ಇಲಾಖೆ ಇವತ್ತು ಹೋಗ್ತೀವಿ ಅಂತ ಹೇಳಿದಾರೆ, ಹೋಗಿ ಏನ್ ಮಾಡ್ತಾರೆ ಅನ್ನೋದು ಕಾತು ನೋಡ್ಬೇಕಾಗಿದೆ ಸ್ಮಿತಾ. ಎಸ್ ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಕೊರಟಗೆರೆ ತಾಲೂಕು ಮಾಳೇನಹಳ್ಳಿ ಗ್ರಾಮದಲ್ಲಿ ಇರುವಂತಹ ಶಿವಣ್ಣನ ಜಮೀನಿನಲ್ಲಿ ರಾತ್ರೋರಾತ್ರಿ ಪೊಲೀಸಪ್ಪನ ಸಹಚರರು ವಿದ್ಯುತ್ ತಂತಿಯನ್ನ ಕಡಿತಗೊಳಿಸಿದ್ದಾರೆ. ಇನ್ನು ಈ ಒಂದು ಘಟನೆ ಬೆಳಕಿಗೆ ಬಂದ ನಂತರ ಶಿವಣ್ಣ ಏನಿದ್ದಾರೆ ಪೊಲೀಸ್ ಠಾಣೆ ಹಾಗೂ ಬೆಸ್ಕಾಂ ಇಲಾಖೆಗೆ ದೂರನ್ನ ಕೂಡ ನೀಡಿದ್ದಾರೆ. ಇನ್ನು ಪೊಲೀಸಪ್ಪನ ಸಹಚರರು ಏನಿದ್ದಾರೆ ಅವರು ಒಪ್ಕೊಂಡಿದ್ದಾರಂತೆ ತಪ್ಪನ್ನ, ಹೌದು ನಾವೇ ಒಂದು ಈ ಒಂದು ಲೈನ್ ಅನ್ನ ಕಡಿತಗೊಳಿಸಿದ್ದು ಅಂತ. ಇನ್ನು ಪೊಲೀಸ್ ಪೇದೆ ಗಂಗರಾಜು ಏನಿದ್ದಾರೆ ಅವರು ಬೆಂಗಳೂರಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರೋ ಕಾರಣ ಇನ್ನು ಈ ಒಂದು ಸ್ಥಳಕ್ಕೆ ಬರ್ತೀನಿ, ಸತ್ಯಾಸತ್ಯತೆ ಏನು ಅನ್ನೋದನ್ನ ನಾನು ಕೂಡ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಇನ್ನು ತಪ್ಪಿತಸ್ಥರ ವಿರುದ್ಧ ಸಂಬಂಧಪಟ್ಟ ಇಲಾಖೆಯವರು ಒಂದು ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದು ರೈತ ಶಿವಣ್ಣನ ಆಗ್ರಹವಾಗಿದೆ. ಸರ್ ನಮಸ್ಕಾರ, ನನ್ನ ಹೆಸರು ಶಿವಣ್ಣ ಅಂತ. ಇಲ್ಲಿ ಒಂದು ಸ್ವಲ್ಪ ಜಮೀನ್ ತಗೊಂಡಿದ್ವಿ ಬಡಪಾಯಿ, ಅದಕ್ಕೆ ನಾವು ಕರೆಂಟು ಹಾಕ್ಕೊಟ್ಟಿದ್ವಿ ಬೋರು, ಅದೆಲ್ಲ ಈಗ ನೀರು ಬಿಡಬೇಕು ಅಂತ ಬೆಳೆ ಇಕ್ಬೇಕು ಅಂತ ಅನ್ಕೊಂಡಿದ್ದೆ. ಲೈನು ಕಟ್ ಮಾಡಿ ನಮ್ಮ ಮಲಕ್ಕೆ ಬಿಸಾಕಿದ್ದಾರೆ. ಯಾರು ಯಾರು ಅಂತ ಗೊತ್ತಿಲ್ಲ ಅಂತಂದ್ರೆ ಪಕ್ಕದವರು ಇವ ನಾವೇ ಕಿತ್ತಾಕಿದ್ದೀವಿ ಅಂತ ಹೇಳ್ತಿದ್ದಾರೆ. ಅಷ್ಟು ಯಾಕಂತ ಕಿತ್ತಾಕಿರೋದು? ಯಾಕೆಂದ್ರೆ ಇಲ್ಲಿ ನಾವು ಕಾಂಪೌಂಡ್ ಮಾಡಿಸಿದ್ದೀನಿ ರೀ, ನಮ್ಮ ಮಲಕ್ಕೆ ನಾನು ವರ್ಷಕ್ಕೊಂದ್ಸರಿನ ಆರು ತಿಂಗಳಿಗೊಂದ್ಸರಿ ನಮ್ಮ ಮಲ್ತಕ್ಕೆ ಬರೋದು, ಅದು ಇದು ಬೆಳೆ ಅನುವಾಗತ್ತೆ ದನ ಕರ ಬರ್ತವೆ ಅಂತೇಳಿ ಕಾಂಪೌಂಡ್ ಮಾಡಿಸಿದ್ದೆ. ಅವಾಗ್ಲಿಂದನೂ ಅಳತೆ ಮಾಡಿಸೋದ್ರಿಂದನೂ ತೊಂದರೆ ಕೊಟ್ಟು ಜಗಳ ಇವೆಲ್ಲ ಮಾಡಿದ್ರು ಬಿಡ್ರಿ ಅಂತಂತೇಳಿ ಸುಮ್ಮನೆ ಅದೇ ಕಾಂಪೌಂಡ್ ಮಾಡಿದಾಗ ಕಲ್ಲೆಲ್ಲ ಬಿದ್ದೋದು, ತಿರ್ಗಾ ಹೋಗಿ ತಿರ್ಗಿಸ್ದೆ. ಇಷ್ಟೆಲ್ಲ ಕಿರಿಕಿರ ಕೊಡ್ತಾರೆ, ನಾನು ಬಲು ನಿಮಿಷ ಬಲು ಸಂಟ ಕೊಡ್ತಿದ್ದಾರೆ, ಹಿಂಸೆ ಕೊಡ್ತಿದ್ದಾರೆ. ಅಷ್ಟಕ್ಕೆ ನಾನು ಅವ್ರನ್ನ ಕೇಳಿ ದೂರು ಕೊಟ್ಟಿಲ್ವ? ಯಾರಿಗೂ ದೂರು ಕೊಟ್ಟಿಲ್ವ? ಇಲ್ಲ, ಯಾರಿಗೂ ಕೊಟ್ಟಿಲ್ರಿ, ಎಲ್ಲಕ್ಕೆ ಕೊಟ್ಟಿದ್ದೀವ್ರಿ. ಎಲ್ಲಿ ಕೊಟ್ಟಿದ್ರಿ? ಪೊಲೀಸ್ ಸ್ಟೇಷನ್ಗೂ, ಕೆ ಬಿ ಬಿ ಆಫೀಸ್ನವ್ರಿಗೂ ಕೊಟ್ಟಿದ್ದೀರಾ? ದೊಡ್ಡ ದೊಡ್ಡ ಅಧಿಕಾರಿಗೆ ಕಂಪ್ಲೇಂಟ್ ಮಾಡಿ ಬಂದಿದ್ದೀನಿ. ಏನು ಹೇಳಿದ್ರು? ಅವರು ನಾವು ಒಳ್ಳೆ ಕ್ರಮ ತಗೊಂತೀವಿ, ಬಂದೆಲ್ಲ ಚೆಕ್ ಮಾಡ್ತೀವಿ, ನಿಮ್ಗೆ ಒಳ್ಳೆ ನ್ಯಾಯ ದೊರಕೊಡ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಶಿವಣ್ಣ ಸರ್. ಯಾವೂರು? ಕೋಡ್ಲಳ್ಳಿ. ಚಾಮರಾಜನಗರ ಜಿಲ್ಲೆ ಬಂಡಿಗೆರೆ ಗ್ರಾಮದಲ್ಲಿ ಅಂಗನವಾಡಿಯ ಮೇಲ್ಛಾವಣಿ ಕುಸಿದು ಮಕ್ಕಳಿಗೆ ಗಾಯಗಳಾಗಿರುವಂತಹ ಘಟನೆ ನಡೆದಿದೆ. ಎಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ.
ಅಂಗನವಾಡಿ ಚಾವಣಿ ಕುಸಿದು 4 ಮಕ್ಕಳಿಗೆ ಗಾಯಗಳಾಗಿದೆ. ಚಾಮರಾಜನಗರದ ಬಂಡಿಗೆರೆ ಗ್ರಾಮದಲ್ಲಿ ಘಟನೆ ಸಂಭವಿಸಿರುವಂತದ್ದು. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಪುಟಾಣಿ ಮಕ್ಕಳು. ಅಶೋಕ್, ಲಂಕೇಶ್, ಅರ್ಜುನ್, ಜ್ಯೋತಿ ಎನ್ನುವ ಮಕ್ಕಳಿಗೆ ಗಾಯಗಳಾಗಿದೆ. ಚಿಕಿತ್ಸೆಗಾಗಿ ಚಾಮರಾಜನಗರ ಜಿಲ್ಲಾಸ್ಪತ್ರೆಗೆ ಮಕ್ಕಳನ್ನ ದಾಖಲಿಸಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಚಾಮರಾಜನಗರದ ಬಂಡಿಗೆರೆ ಗ್ರಾಮದಲ್ಲಿ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಅಂಗನವಾಡಿ ಚಾವಣಿ ಕುಸಿದು 4 ಮಕ್ಕಳಿಗೆ ಗಾಯಗಳಾಗಿದೆ. ಚಾಮರಾಜನಗರದ ಬಂಡಿಗೆರೆ ಗ್ರಾಮದಲ್ಲಿ ಒಂದು ಅಂಗನವಾಡಿಯ ಚಾವಣಿ ಕುಸಿದು 4 ಮಕ್ಕಳಿಗೆ ಗಾಯಗಳಾಗಿರುವಂತಹ ಘಟನೆ ಸಂಭವಿಸಿದೆ. ಇನ್ನು ಅಶೋಕ್, ಲಂಕೇಶ್, ಅರ್ಜುನ್, ಜ್ಯೋತಿ ಎನ್ನುವ ಪುಟಾಣಿ ಮಕ್ಕಳಿಗೆ ಮೇಲ್ಚಾವಣಿ ಕುಸಿತದ ಕಾರಣ ಗಾಯಗಳಾಗಿದೆ. ಇನ್ನು ಮಕ್ಕಳನ್ನ ಚಿಕಿತ್ಸೆಗಾಗಿ ಚಾಮರಾಜನಗರ ಜಿಲ್ಲಾಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ. ಸದ್ಯ ಪುಟಾಣಿ ಮಕ್ಕಳು ಪ್ರಾಣಾಪಾಯದಿಂದ ಕೂಡ ಪಾರಾಗಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಪೋಷಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇವೊಂದು ಚಾವಣಿ ಸರಿಯಿಲ್ಲ, ಅಂಗನವಾಡಿ ಕಟ್ಟಡದ ಚಾವಣಿ ಸರಿಯಿಲ್ಲ ಅಂದ್ರೂ ಕೂಡ ಇಷ್ಟು ದಿನ ನಿರ್ಲಕ್ಷ್ಯ ವಹಿಸಿದ್ದೆ ಆಕೆ ಅಧಿಕಾರಿಗಳು ಅನ್ನುವಂತಹ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಅಂಗನವಾಡಿ ಶಿಥಿಲಾವಸ್ಥೆಯಲ್ಲಿ ಇದ್ದು ಕೂಡ ಆ ಒಂದು ಅಂಗನವಾಡಿಯಲ್ಲಿ ಮಕ್ಕಳಿಗೆ ಪಾಠವನ್ನ ಮಾಡ್ತಾ ಇದ್ರ. ಇಷ್ಟು ದಿನ ಯಾಕೆ ಈ ಒಂದು ಅಂಗನವಾಡಿಯ ಬಗ್ಗೆ ಗಮನ ಹರಿಸಿಲ್ಲ ಅಧಿಕಾರಿಗಳು ಅನ್ನುವಂತಹ ಆರೋಪವನ್ನ ಪೋಷಕರು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸದ್ಯಕ್ಕೆ ಪ್ರಾಣಾಪಾಯದಿಂದ ಮಕ್ಕಳು ಪಾರಾಗಿದ್ದಾರೆ. ಇನ್ನು ಪ್ರಾಣಾಪಾಯದಿಂದ ಪಾರಾಗಿದ್ದಕ್ಕೆ ಏನೋ ಸದ್ಯ, ಆದ್ರೆ ಏನಾದ್ರೂ ಪ್ರಾಣಾಪಾಯ ಸಂಭವಿಸಿದ್ರೆ ಏನ್ ಮಾಡ್ಬೇಕಾಗತ್ತೋ. ಇಷ್ಟು ದಿನ ಅಧಿಕಾರಿಗಳು ಎಲ್ಲೋಗಿದ್ರು? ಈ ಒಂದು ನಗರದಲ್ಲಿ ಒಂದು ಅಂಗನವಾಡಿ ಕಟ್ಟಡ ಸರಿಯಿಲ್ಲ ಅನ್ನೋದು ಇಷ್ಟು ದಿನ ಒಂದು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಯಾಕೆ ಒಂದು ನಿರ್ಲಕ್ಷ್ಯತನ? ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಎಲ್ಲ ಹೇಳ್ತಾರೆ, ಆದರೆ ಮಕ್ಕಳ ಮೇಲೆ ಒಂದು ನಿರ್ಲಕ್ಷ್ಯತನ ಯಾಕೆ? ಒಂದು ಪುಟಾಣಿ ಮಕ್ಕಳಿಗೆ ಓದೋದಕ್ಕೆ, ಒಂದು ವಿದ್ಯಾಭ್ಯಾಸವನ್ನ ಕಲಿಯೋದಕ್ಕೆ ಒಂದು ಅಂಗನವಾಡಿ, ಸೂಕ್ತವಾದ ಅಂಗನವಾಡಿ ಕಟ್ಟಡವನ್ನ ನಿರ್ಮಿಸಿಕೊಡೋದಕ್ಕೆ ಅಧಿಕಾರಿಗಳಿಗೆ ಆಗೋದಿಲ್ವಾ ಅನ್ನುವಂತಹ ಆರೋಪಗಳು ಕೂಡ ಪೋಷಕರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪುಟಾಣಿ ಮಕ್ಕಳಿಗೆ ಒಂದು ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೂಡ ಕೊಡಿಸ್ತಾ ಇದ್ದಾರೆ. ಎಲ್ಲಾ ಮಕ್ಕಳು ಕೂಡ ಪ್ರಾಣಾಪಾಯದಿಂದ ಸದ್ಯಕ್ಕೆ ಪಾರಾಗಿದ್ದಾರೆ. ಇನ್ನು ನಿರ್ಲಕ್ಷ್ಯತನವನ್ನ ಮಾಡಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಪೋಷಕರು ಆಕ್ರೋಶವನ್ನ ಮಾಡ್ತಾರೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕರಾಗಿರುವಂತಹ ಮಂಜುನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಸರ್, ಚಾಮರಾಜನಗರದ ಬಂಡಿಗೆರೆ ಗ್ರಾಮದಲ್ಲಿ ಒಂದು ಅಂಗನವಾಡಿಯ ಚಾವಣಿ ಕುಸಿದಿದೆ. ಈ ಒಂದು ಚಾವಣಿ ಕುಸಿತದಿಂದ ಮಕ್ಕಳಿಗೆ ಪೆಟ್ಟಾಗಿದೆ ಅನ್ನುವಂತಹ ಸುದ್ದಿ ಬಂದಿದೆ ಸರ್. ಈ ಒಂದು ಸುದ್ದಿ ನಿಮ್ಮ ಗಮನಕ್ಕೆ ಬಂದಿದ್ಯಾ? ಮೇಡಮ್, ಚಾವಣಿ ಏನ್ ಕುಸ್ತಿಲ್ಲ, ಅದು ಅಲ್ಲಿ ಏನ್ ಟೆರಸ್ ಭಾಗದಲ್ಲಿ ಒಂದು ಕಡೆ ಏನ್ ಹಿಂದೆ ಗಿಲವ್ ಮಾಡಿರ್ತಕ್ಕಂತ ಜಾಗ ಇದೆ, ಅದೊಂದ್ ರೀತಿ ಚಕ್ಕೆ ಒಂದಡಿ ಸುತ್ತಾರ್ಥದ ಚಕ್ಕೆ ಕುಸು ಬಿದ್ದಿದೆ. ಇಡೀ ಚಾವಣಿ ಏನ್ ಬಿದ್ದಿಲ್ಲ ಅಲ್ಲಿ. ಆಗ ಹಾಳು ಕುಳಿತಿದ್ದಂತ 3-4 ಮಕ್ಕಳಿಗೆ ಆ ಚಾವಣಿಯ ಚಕ್ಕೆ ಬಿದ್ದ ರಭಸದಲ್ಲಿ 2-3 ಸಣ್ಣ ಪುಟ್ಟ ತರ್ಚಿದ ಗಾಯಗಳಾಗಿತ್ತು. ಅಲ್ಲೇ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡೋಗಿ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಬಂದಿದ್ವಿ. ಯಾವುದೇ ರೀತಿ ಪ್ರಾಣಾಪಾಯ ಆಗಲಿ, ಅಂತ ಗುರುತರವಾದ ಕಾಯಿಲೆಗಳ ಗಾಯಗಳಾಗಲಿ ಯಾವುದೇ ಸಮಸ್ಯೆಗಳಾಗಿಲ್ಲ. ಇವನು ಪೋಷಕರು ಕೂಡ ನಮ್ಮೊಂದಿಗೆ ಇದ್ರು. ನಾವು ಪಂಚಾಯತಿಯವರು ಮತ್ತೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತೆ ಸ್ಥಳೀಯ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳೆಲ್ಲವೂ ಕೂಡ ಸೇರಿಸಿ ನಾವು ನೋಡ್ಕೊಂಡ್ಬಂದು, ಅಂತ ಗುರುತರವಾದ ಯಾವ್ದಿಲ್ಲ, ಯಾವುದೇ ಸಮಸ್ಯೆನೂ ಕೂಡ ಆಗಿಲ್ಲ ಮೇಡಮ್. ಬಟ್ ಮಕ್ಕಳು ಆರೋಗ್ಯಕರವಾಗಿದ್ದಾರೆ, ಅವ್ರಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಪೋಷಕರು ಕೂಡ ಅಲ್ಲಿ ಏನಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಂದ್ರೆ, ಈ ಒಂದು ಒಂದು ಅಂಗನವಾಡಿ ವ್ಯವಸ್ಥೆ ಸರಿಯಿಲ್ಲ, ಶಿಥಿಲಾವಸ್ಥೆಯಲ್ಲಿ ಇದೆ, ಅದರಲ್ಲೇ ಒಂದು ಪಾಠವನ್ನ ನಡೆಸಿಕೊಂಡು ಹೋಗ್ತಾ ಇದಾರೆ ಅಂತ ಅನ್ಬಿಟ್ಟು ಆರೋಪ ಕೂಡ ಮಾಡಿದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅಂಗನವಾಡಿ ಕೇಂದ್ರಕ್ಕೆ ಅಟ್ಯಾಚ್ ಆದಂಗೆ ಒಂದು ಹೊಸ ಮನೆ ಕಾರ್ಯಕ್ರಮ ಆಗ್ತಾ ಇದೆ. ಅಲ್ಲಿಯೇ ಒಂದು ಡಿಗಿಂಗ್ ಇಂದ ಬಿಲ್ಡಿಂಗ್ ಶೇಕ್ ಆಗಿರ್ಬೋದು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಕೂಡ ಆಗಿದೆ. ಈಗ ಅದನ್ನ ನಾವು ಬೇರೆ ಕಡೆ ಸ್ಥಳಾಂತರಿಸಿದ್ವಿ, ಯಾವುದೇ ರೀತಿ ಸಮಸ್ಯೆಯೂ ಆಗದಂಗೆ ನೋಡ್ತಿದ್ವಿ ಮೇಡಮ್. ಸರ್, ಸ್ಥಳಕ್ಕೆ ನೀವ್ ಯಾರಾದ್ರೂ ಹೋಗಿದ್ರಾ, ಭೇಟಿ ನೀಡಿ ಪರಿಶೀಲನೆ? ನಮ್ಮ ಶಿಶುಭಿವೃದ್ಧಿ ಯೋಜನಾ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತೆ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ವರದಿ ಕೊಟ್ಟಿದ್ದಾರೆ ಮೇಡಮ್. ಸರ್, ಅಂತದ್ದೇನಾದ್ರೂ ಅಲ್ಲಿ ಒಂದು ಅಂಗನವಾಡಿಯ ಸ್ಥಿತಿ ಸರಿ ಇಲ್ಲ ಅಂತ ಅಂದ್ರೆ, ಒಂದಷ್ಟು ಮೂಲಭೂತ ಸಮಸ್ಯೆಗಳೇನಾದ್ರೂ ಕಾಡ್ತಾ ಇದ್ರೆ, ನೀವು ಅದಕ್ಕೆ ಒಂದು ಅಗತ್ಯವಾದ ಕ್ರಮವನ್ನ ತೆಗೆದುಕೊಂಡು ಒಂದು ಮೂಲಭೂತ ಸೌಕರ್ಯವನ್ನ ಒದಗಿಸಿಕೊಡ್ಬೇಕು. ತಾಲೂಕು ಪಂಚಾಯತಿಯಿಂದ ಈಗ ಬದಲಿ ಬಿಲ್ಡಿಂಗ್ ಕಟ್ಟೋ ವ್ಯವಸ್ಥೆಯನ್ನು ಕೂಡ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದೆ ಮೇಡಮ್. ಓಕೆ ಸರ್, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕರಾಗಿರುವಂತಹ ಮಂಜುನಾಥ್ ಅವರು ನಮ್ಮ ಜೊತೆ ಮಾತನಾಡಿದರು. ಇನ್ನು ಪಕ್ಕದಲ್ಲಿ ಒಂದು ಅಂಗನವಾಡಿ ಕಟ್ಟಡ ಏನಿದೆ ಅದರ ಪಕ್ಕದಲ್ಲಿ ಹೊಸ ಮನೆ ನಿರ್ಮಾಣವಾಗ್ತಾ ಇದೆ. ಆದ ಕಾರಣ ಏನಾದರೂ ಆ ಒಂದು ಮನೆಯಿಂದ ಒಂದು ಮನೆಯಲ್ಲಿ ಸಾಕಷ್ಟು ಒಂದು ಕೆಲಸ ನಡೀತಾ ಇರುವಂತಹ ಕಾರಣದಿಂದ ಒಂದು ಚಾವಣಿ ಕುಸಿದಿರ್ಬೋದು. ಆದರೆ ಇದೊಂದು ಭಾರಿ ಗಾತ್ರದಂತಹ ಚಾವಣಿ ಏನು ಕುಸಿದಿಲ್ಲ, ಸುಮಾರು ಒಂದು ಚಕ್ಕೆ ಮಾತ್ರ ಬಿದ್ದಿದೆ. ಆದ ಕಾರಣ ಅಲ್ಲೇ ಒಂದು ಮಕ್ಕಳು ಏನು ಕುಳಿತಿದ್ರು ಅವರ ಮೇಲೆ ಬಿದ್ದಂತಹ ಕಾರಣ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಅಂದ್ಬಿಟ್ಟು ಒಂದು ಮಾತನ್ನ ಕೂಡ ಹೇಳಿದ್ರು ಅವರು. ಸಣ್ಣ ಪುಟ್ಟ ಗಾಯಗಳಾಗಲಿ ಏನೇ ಆಗಲಿ, ಆದರೆ ಮಕ್ಕಳು ಅಂತ ಅಂದಮೇಲೆ ನಾವು ಒಂದಷ್ಟು ಮುಂದೆ
ಒಂದು ಹೆಜ್ಜೆ ಮುಂದೆ ಇಟ್ಟು ನಾವು ಸೂಕ್ತ ಕ್ರಮವನ್ನ ಕೂಡ ವಹಿಸಬೇಕಾಗಿರುತ್ತೆ. ಯಾಕಂದ್ರೆ ಪುಟಾಣಿ ಮಕ್ಕಳಾಗಿರ್ತಾರೆ, ಏನಾದ್ರೂ ಒಂದು ಪ್ರಾಣಾಪಾಯ ಸಂಭವಿಸುವಂತಹ ಘಟನೆ ನಡೆದ್ರೆ ಯಾರು ಕೂಡ ಅಂತಹ ಸಮಯದಲ್ಲಿ ಉತ್ತರವನ್ನ ಕೊಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಮಕ್ಕಳಾಗಿರ್ತಾರೆ ಅವರು. ಅಂತಹ ಸಂದರ್ಭದಲ್ಲೂ ಕೂಡ ಇವಾಗ ಒಂದು ಅಂಗನವಾಡಿ ಕಟ್ಟಡ, ಒಂದು ಹೊಸ ಅಂಗನವಾಡಿ ಕಟ್ಟಡವನ್ನ ನಿರ್ಮಾಣ ಕೂಡ ಮಾಡುವಂತಹ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಮಂಜುನಾಥ್ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸದ್ಯದಲ್ಲಿ ಪ್ರಾಣಾಪಾಯದಿಂದ ಮಕ್ಕಳು ಪಾರಾಗಿರುವ ಹಿನ್ನೆಲೆ ಒಂದು ಪೋಷಕರು ಕೂಡ ಏನಿದ್ದಾರೆ ಅವರು ಕೂಡ ಅರ್ಥ ಮಾಡಿಕೊಂಡು, ಏನು ಕೂಡ ಆಗಿಲ್ಲ ಅಂತ ಅಂದ್ಬಿಟ್ಟು ಅರ್ಥ ಮಾಡಿಕೊಂಡು ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವಿರುದ್ಧ ಏನಿವಾಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ, ಅವರು ಕೂಡ ಅರ್ಥ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅಧಿಕಾರಿಗಳು ಮನವಿಯನ್ನ ಕೂಡ ಮಾಡಿದ್ದಾರೆ. ತಾಲೂಕಿನ ಸಿಎಸ್ಪುರ ಹೋಬಳಿ ಮಾವಿನ ಗ್ರಾಮಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ಮೆರವಣಿಗೆಯನ್ನು ಬಹಳ ಗೌರವಯುತವಾಗಿ ಬರಮಾಡಿಕೊಳ್ಳಲಾಯಿತು. ಐದು ದಿನಗಳ ಕಾಲ ನಡೆಯುತ್ತಿರುವಂತಹ ಈ ಒಂದು ಜಾಗೃತಿ ಜಾಥಾ ಕಾರ್ಯಕ್ರಮವು ತಾಲೂಕಿನ 34 ಗ್ರಾಮ ಪಂಚಾಯತಿಗಳಲ್ಲಿಯೂ ಕೂಡ ಸಂಚರಿಸುತ್ತೆ. ಮಾವಿನಹಳ್ಳಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಮೆರವಣಿಗೆಯಲ್ಲಿ ಸಾಗುವ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶ ವ್ಯಕ್ತಿತ್ವ ಹಾಗೂ ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸುವಂತಹ ಕೆಲಸವನ್ನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಪರಮೇಶ್, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ವೀಣಾ, ಅಭಿವೃದ್ಧಿ ಅಧಿಕಾರಿ ಮಂಜುಳಾ ಸೇರಿದಂತೆ ಇನ್ನಿತರ ಸಿಬ್ಬಂದಿಗಳು ಹಾಜರಿದ್ದರು. ಇವರಿಗಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.